ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ಗೂಬೆಯ ಉಂಗರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಾಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೇ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಜ್ಯೋತಿಷ್ಯ ಕಲಿತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ. ಕರ್ನಾಟಕದಲ್ಲಿ ಯಾವುದೇ ವಾಹಿನಿಯಲ್ಲಿ ಜ್ಯೋತಿಷ್ಯ ಹೇಳ್ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಯಾವುದೇ ವಾಹಿನಿ ಬರದೇ ಇರತಕ್ಕಂಥದ್ದು ಆಯುಷ್ ಟಿ ವಿಲಿ ಬರ್ತಾ ಇದೆ. ನಮ್ಮ ಸನಾತನ ಧರ್ಮವನ್ನು ಉಳಿಸಿ ಬೆಳೆಸ್ತಕ್ಕಂಥ ವಿಚಾರದಲ್ಲಿ ಒಂದು ಜ್ಯೋತಿಷ್ಯ ಸಂಸ್ಥೆಯಾಗಿ ನಕ್ಷತ್ರ ನಾಡಿ ಗೋಲ್ಟ್ರಿ ಆಸ್ಟ್ರೋ, ನಮ್ಮ ಸಂಸ್ಥೆಯ ಹೆಸರು ಗೋಲ್ಟ್ರಿ ಆಸ್ಟ್ರೋ ಅಂತ ಹೇಳಿ ಬರ್ತಕ್ಕಂಥದ್ದು. ನಮ್ಮ ಬ್ರ್ಯಾಂಡ್ ಬಂದ್ಬಿಟ್ಟು ನಕ್ಷತ್ರ ನಾಡಿ ಅಂತ ಇಟ್ಟಿದ್ವಿ. ಸೊ 14,000 ಜನ, ಇನ್ನೇನು ಸ್ವಲ್ಪ ತಿಂಗಳುಗಳಲ್ಲಿ 14,000 ಜನ ವಿದ್ಯಾರ್ಥಿಗಳಾಗ್ತೀವಿ ನಾವು. ಬರೀ ಕರ್ನಾಟಕದಾದ್ಯಂತ ಅಲ್ಲ, ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅನೇಕರು ನಮ್ಮ ನಕ್ಷತ್ರ ನಾಡಿಯನ್ನು ಕಲಿತು ಅವರ ಜೀವನವನ್ನು ನೋಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಬೇರೆಯವ್ರಿಗೂ ಕೂಡ ದಾರಿದೀಪ ಆಗಿದ್ದಾರೆ. ಅದರ ಜೊತೆಗೆ ಅವರು ಸ್ವಲ್ಪ ಸಣ್ಣದಾಗಿರ್ತಕ್ಕಂಥ ಒಂದು ಕೆಲಸವನ್ನು, ಅಂದರೆ ಒಂದು ರೀತಿಯ ಉದ್ಯೋಗವನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಒಂದು ಪಾರ್ಟ್ ಟೈಮ್ ಬಿಸ್ನೆಸ್ ಅಂತ ಹೇಳ್ಬೋದು, ಆ ರೀತಿ ಮಾಡ್ಕೊಳ್ತಾ ಇದ್ದಾರೆ. ಸೊ ನಮ್ಮದರಲ್ಲಿ ಆ್ಯಕ್ಯುರಸಿ ಪರ್ಫೆಕ್ಟ್ ಆಗಿರುತ್ತೆ, ಹೈಯೆಸ್ಟ್ ಇರುತ್ತೆ. ಜ್ಯೋತಿಷ್ಯದ ಸತ್ಯವಾಗಿರ್ತಕ್ಕಂಥ ಮೂಲ ಗ್ರಂಥದಲ್ಲಿ ಬಂದಿರತಕ್ಕಂಥದ್ದನ್ನು ಮಾತ್ರ ನಾವು ಆಯ್ಕೆ ಮಾಡಿಕೊಂಡು ಜ್ಯೋತಿಷ್ಯ ಹೇಳ್ಕೊಡ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ಕೂಡ ದೋಷ, ಆ ದೋಷ, ಈ ದೋಷ ಅಂತ ಮಾರ್ಕೆಟಲ್ಲಿ ಹೇಳ್ತಕ್ಕಂಥದ್ದು ಯಾವುದೂ ಜ್ಯೋತಿಷ್ಯದಲ್ಲಿ ಇಲ್ಲ. ಅದನ್ನೆಲ್ಲ ಕೇಳಿ, ಯಾಕಂದರೆ ಕಲ್ತಿರೋರೇ ಭಾಳ ಹಿಂದೆ ಅಲ್ಪರಿದ್ದರು, ಆ ಅಲ್ಪರ ಒಂದು ವಿಚಾರದಲ್ಲಿ ಹೋಗ್ಬಿಟ್ಟು ನಾವು ಒಂದು ವಿಚಾರಗಳನ್ನು ಕೇಳಿದಾಗ ಅವ್ರು ಏನು ಹೇಳಿದ್ರೋ ಅದೇ ಬಹುಮುಖವಾಗಿ ನಾವು ತಗೊಳ್ತಾ ಇದ್ವಿ. ಈ ಸಂದರ್ಭದಲ್ಲಿ ಈ ಒಂದು ಜ್ಯೋತಿಷ್ಯನ ಪ್ರತಿಯೊಬ್ಬರಿಗೂ ಮನೆಗೆ ತಲುಪಿಸಬೇಕು ಅಂತ ಹೇಳಿ ನಮ್ಮ ಗೋಲ್ಟ್ರಿ ಆಸ್ಟ್ರೋ ಸಂಸ್ಥೆ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದೆ. ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬರು ಕೂಡ ಈ ಸನಾತನ ಹಿಂದೂ ಸನಾತನ ಧರ್ಮದಲ್ಲಿ ಹೇಗೆ ಮಂತ್ರ ಉಪಾಸನೆ ಹಾಗೆ ನಿತ್ಯ ಕರ್ಮಗಳನ್ನು ನಾವು ಮನೆಯಲ್ಲಿ ಮಾಡ್ತೀವೋ, ಹಾಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ಬರು ಜ್ಯೋತಿಷಿಗಳು ಅವರ ಜೀವನಕ್ಕೆ ಬರ್ತಕ್ಕಂಥ ಕಷ್ಟಗಳಿಗೆ ಹೇಗೆ ನಿಭಾಯಿಸ್ಕೋಬೋದು, ಹೇಗೆ ಸಮೃದ್ಧಿಯಾಗಿರ್ಬೋದು. ಯಾಕಂದರೆ ಇಲ್ಲಿರ್ತಕ್ಕಂಥದ್ದು ನಾವು ಕರ್ಮಭೂಮಿಯಲ್ಲಿ, ಭೋಗಭೂಮಿಯಲ್ಲ ಇದು. ಭೋಗಭೂಮಿಯಲ್ಲಿ ನಾವು ಹಣಕ್ಕೋಸ್ಕರ ನಾವು ಒಡೆದಾಡಿ ಚೆನ್ನಾಗಿರ್ತೀವಿ. ಕರ್ಮಭೂಮಿಯಲ್ಲಿ ಹಣಕ್ಕಿನ ಹೆಚ್ಚಾಗಿ ಧರ್ಮಕ್ಕೆ ಭಾಳ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಭೂಮಿ ಇದು. ಅದಕ್ಕೆ ಯಾಕೆ ತುಂಬ ಜನ ನಾವೆಲ್ಲ ಪೂಜೆ ಮಾಡ್ತೀವಿ, ಮತ್ತು ಲಕ್ಷ್ಮೀ ಆರಾಧನೆ ಮಾಡ್ತೀವಿ, ಮತ್ತು ಸಾಕಷ್ಟು ದೇವರುಗಳ ಆರಾಧನೆ ಮಾಡ್ತೀವಿ, ಯಾಕೆ ಇಂಡಿಯಾ ಇನ್ನೂ ಹಿಂಗೆ ಇದೆ ಅಂತ ಹೇಳ್ತಕ್ಕಂಥ ಕೆಲವು ಮೂರ್ಖಗಳಿಗೆ ಕೆಲವು ಉತ್ತರ. ಸೊ ಪೂಜೆ ಮಾಡಿದ ತಕ್ಷಣವೇ ಅಲ್ಲಿ ದೇಶ ಅಭಿವೃದ್ಧಿ ಅದಕ್ಕೆಲ್ಲ ಅಲ್ಲ. ದೇಶದ ಅಭಿವೃದ್ಧಿ ಸಂಕೇತ ಅದರಲ್ಲಿರ್ತಕ್ಕಂಥ ಒಂದು ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಆಧಾರಿತವಾಗಿರ್ತಕ್ಕಂಥದ್ದು. ಎಲ್ಲವನ್ನೂ ನಾಶ ಮಾಡಿ ಬಿಲ್ಡಿಂಗ್ಗಳನ್ನ ಕಟ್ಟಿ ಈ ಟಾರ್ ರೋಡ್ಗಳು ಹಾಕಿ ಎಲ್ಲ ಕಡೆ ಕಾರ್ ಇದ್ಬಿಟ್ರೆ ಅದು ಸಮೃದ್ಧಿಯ ಸಂಕೇತ ಅಲ್ಲ. ಕಾಡನ್ನು ಹಾಗೆ ಬಿಟ್ಟು ಆ ಹಸಿರನ್ನು ನೋಡ್ತಾ ಇರತಕ್ಕಂಥದ್ದೇ ಆ ದೇಶದ ಸಂಪನ್ಮೂಲ ಅಂತ ಹೇಳ್ತೀವಿ. ಅಲ್ಲಿ ಕೃಷಿ ಪ್ರಧಾನವಾಗಿರ್ತಕ್ಕಂಥದ್ದೇ ಸಂಪನ್ಮೂಲ. ಇನ್ನು ಮುಂದಿನ ವರ್ಷಗಳಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ, ದಿ ಕಂಟ್ರಿ ವಿಚ್ ಇಸ್ ಸ್ಟ್ರಾಂಗ್ ಇನ್ ಅಗ್ರಿಕಲ್ಚರ್ ವಿಲ್ ಲೀಡ್ ದಿ ನೇಷನ್, ವಿಲ್ ಲೀಡ್ ದಿ ವರ್ಲ್ಡ್ ಅಂತ ಹೇಳ್ತಾರೆ. ಟೆಕ್ನಾಲಜಿ ಬರುತ್ತೆ ಹೋಗುತ್ತೆ. ಟೆಕ್ನಾಲಜಿ ಇರೋದು ನಮ್ಮ ಈ ಒಂದು ಸುಖ ಜಾಸ್ತಿ ಮಾಡೋಕ್ಕಷ್ಟೇ, ಸುಖಕರವಾಗಿರ್ತಕ್ಕಂಥದ್ದು ಅಷ್ಟೇ. ಟೆಕ್ನಾಲಜಿಯಿಂದ ಅನ್ನ ತಿನ್ನಕ್ಕಾಗಲ್ಲ, ಟೆಕ್ನಾಲಜಿಯಿಂದ ಊಟ ಮಾಡೋಕ್ಕಾಗೋದಿಲ್ಲ. ಟೆಕ್ನಾಲಜಿ ಸಹಾಯದಿಂದ ಕೆಲವು ವಿಚಾರಗಳು ತರ್ತೀವಿ, ಆದರೆ ಏನೇ ಟೆಕ್ನಾಲಜಿ ಅಭಿವೃದ್ಧಿ ಹೊಂದಿದ್ರೂ ಕೂಡ ಈ ಕಾಯಿಲೆಗಳು ಕಮ್ಮಿಯಾಗಿಲ್ಲ, ರೋಗಗಳು ಕಮ್ಮಿಯಾಗಿಲ್ಲ, ಮಾನಸಿಕ ಸ್ಥಿತಿ, ಮನಸ್ಥಿತಿ, ಪರಿಸ್ಥಿತಿ ಯಾವುದೂ ಬದಲಾಗಿಲ್ಲ, ಹಾಗೇ ಇದೆ. ಸೊ ಅದಕ್ಕೆ ಮೂಲ ಕಾರಣ ನಮ್ಮ ಕರ್ಮ. ಸೊ ನಾವು ಹುಟ್ಟಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಕರ್ಮಭೂಮಿಲಿ. ಕರ್ಮವನ್ನು ಹೇಗೆ ನಾವು ನಿಭಾಯಿಸಬೇಕು ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಯಾವುದು ನಮ್ಮ ಕರ್ಮದಲ್ಲಿದೆ ಅದನ್ನು ನಾವು ಬಳಸ್ಕೋಬೇಕು, ಯಾವುದು ನಮ್ಮ ಕರ್ಮದಲ್ಲಿಲ್ಲ ಅದನ್ನು ನಾವು ತ್ಯಜಿಸಬೇಕು. ಅದನ್ನು ನೋಡ್ತಕ್ಕಂಥ ವಿಧಿವಿಧಾನಗಳು ನಮ್ಮ ನಕ್ಷತ್ರ ನಾಡಿ
ಹದಿನೈದು ದಿವಸದ ತರಗತಿಗಳಲ್ಲಿ ನಿಮಗೆ ಬರುತ್ತೆ. ಇದೇ ಮುಂದಿನ ತಿಂಗಳು ಅಕ್ಟೋಬರ್ 8ನೇ ತಾರೀಕು 11ರಿಂದ 1 ಗಂಟೆಗೆ ಮತ್ತೆ 7ರಿಂದ 9 ಗಂಟೆಗೆ ಎರಡು ಬ್ಯಾಚ್ಗಳು ಬರುತ್ತೆ. ಯಾವ್ದಾದ್ರು ಒಂದು ಬ್ಯಾಚ್ನ ನೀವು ಆಯ್ಕೆ ಮಾಡ್ಕೋಬಹುದು, ಬೆಳಿಗ್ಗೆ ಅಥವಾ ಸಂಜೆ ಕುಟುಂಬ ಸಮೇತರಾಗಿ ಕಲಿಯೋಕ್ಕೆ ಅವಕಾಶ ನಾವು ಮಾಡಿಕೊಡ್ತಾ ಇದ್ದೀವಿ. ಹಾಗೆ ಈ ಒಂದು ಆ್ಯಪ್ ಕೂಡ ನಿಮ್ದಾಗಿ ಕೊಡ್ತಾ ಇದ್ದೀವಿ. ಹಾಗೆ ಅದರ ಜೊತೆಗೆ ನಿಜವಾದ ಶಾಸ್ತ್ರ ಪ್ರತಿಯೊಬ್ಬ ಒಂದು ನಾಗರಿಕರಿಗೂ ತಲುಪಬೇಕು ಅಂತ ಹೇಳಿ ಈ ಒಂದು ಲೈಫ್ ಕಾಲಿಂಗ್ ಆ್ಯಪನ್ನು ಲಾಂಚ್ ಮಾಡಿದ್ದೀವಿ. ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ಲಾಂಚ್ ಮಾಡ್ಕೊಳ್ಳಿ, ಒಂದು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಆ ಡೌನ್ಲೋಡ್ ಮಾಡ್ಕೊಂಡಲ್ಲಿ ಅಲ್ಲಿ ಬರ್ತಕ್ಕಂಥ ಕೇವಲ 528 ರೂಪಾಯಿಗೆ ಹಾಕಿದ್ದಲ್ಲಿ ನಿಮಗೆ 15 ನಿಮಿಷದ ಕಾಲ ಜ್ಯೋತಿಷ್ಯದ ವಿಚಾರ ಸಂಪೂರ್ಣವಾಗಿ ಕೊಟ್ಟು ಉಚಿತ ಸಲಹೆಗಳನ್ನು ಕೂಡ ನಾವು ಅಲ್ಲಿ ಮಾಡಿಕೊಡ್ತೀವಿ. ಮಂತ್ರ ಆಗಿರ್ಬೋದು, ಉಂಗ್ರ ಆಗಿರ್ಬೋದು, ರುದ್ರಾಕ್ಷಿ ಆಗಿರ್ಬೋದು, ದಾನ ಆಗಿರ್ಬೋದು, ಉಚಿತವಾಗಿ ಅದಕ್ಕೆ ಎಕ್ಸ್ಟ್ರಾ ಏನು ಕೇಳದೆ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ನಾವು ಮಾಡ್ತಾ ಇದ್ದೀವಿ. ಇದನ್ನು ಖಂಡಿತ ನೀವು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ವಿನಂತಿ. ಹಾಗೆ ನಮ್ಮ ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ನಮಸ್ತೆ ಹೇಳಿ. ನಮಸ್ಕಾರ. ಹಲೋ ಹೇಳಿ, ಕೇಳಿಸ್ತಾ ಇದೆ. ನಮಸ್ತೆ ಗುರುಗಳೇ. ಕೇಳಿಸ್ತಾ ಇದೆ, ಹೇಳಿ ಗುರುಗಳೇ. ನೀವು ಅಂದ್ರೆ ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಪಾಸಿಟಿವ್ ಆಗಿ ಹೇಳ್ತೀರಾ ಗುರುಗಳೇ. ನಿಮ್ ಮಾತು ಕೇಳಿಸ್ಕೊಂಡ್ರೆ ಒಂಥರ ನೆಮ್ಮದಿ ಅನ್ಸುತ್ತೆ ನಮ್ಗೆ. ಬರೀ ದೋಷ ದೋಷ ಅಂತ ತಲೆಯಲ್ಲಿ ತುಂಬಿಕೊಂಡು ಒದ್ದಾಡ್ತಾ ಇದ್ವಿ, ನೀವು ಹೇಳೋದ್ ಕೇಳಿಸ್ಕೊಂಡು ಸ್ವಲ್ಪನಾದ್ರೂ ನಿಮ್ ಮನ್ಸಿಗೆ ನೆಮ್ಮದಿ ಅಂತ ಅನ್ಸುತ್ತೆ ಗುರುಗಳೇ. ಅದಕ್ಕೆ ತುಂಬಾ ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀರಾ, ಅದಕ್ಕೆ ತುಂಬಾ ಧನ್ಯವಾದಗಳು ಗುರುಗಳೇ. ಯಾಕಂದ್ರೆ ನಮ್ಮ ಮಕ್ಕಳು ಕೇಳ್ತಕ್ಕಂತ ಪ್ರಶ್ನೆಗೆ ನಾವು ಆನ್ಸರ್ ಮಾಡಕ್ ಆಗಲ್ಲ. ನಾವ್ ಇಷ್ಟೊಂದು ಪೂಜೆಗಳು ಮಾಡ್ತೀವಿ, ಯಾಕೆ ಇನ್ನು ಭಾರತ ಪ್ರದೇಶ ಅಂತ ಹೇಳೋದಕ್ಕೆ ಏನ್ ಆನ್ಸರ್ ಮಾಡ್ತೀರಾ ಅಲ್ವಾ? ಹೌದು. ಅಮೆರಿಕ ಯಾಕೆ ಯಾರು ಏನು ಪೂಜೆ ಮಾಡಲ್ಲ, ಅಲ್ಯಾಕೆ? ಸ್ವಲ್ಪ ಭೂಮಿಗಳಲ್ಲಿ ನಮ್ಗೆ ಕರ್ಮ ಭೂಮಿ ಭೋಗ ಭೂಮಿ ಅಂತ ಹೇಳಿ ನಮ್ಮ ಒಂದು ಸನಾತನ ಧರ್ಮ ಡಿವೈಡ್ ಮಾಡಿದೆ. ನೆಮ್ಮದಿಯ ಭೂಮಿ ಕರ್ಮ ಭೂಮಿ ಅಂತ ಹೇಳ್ತಾರೆ. ಸೊ ಇಲ್ಲಿರೋಷ್ಟು ನೆಮ್ಮದಿ ಇನ್ನೆಲ್ಲೂ ಇಲ್ಲ. ಏನೇ ಆದ್ರೂ ಕೂಡ ಏನೇ ಕಷ್ಟ ಬಂದ್ರೂ ಕೂಡ ನೆಮ್ಮದಿ ಹೆಚ್ಚಾಗಿರ್ತಕ್ಕಂಥದ್ದು. ಆಮೇಲೆ ಈಗ ಇತ್ತೀಚೆಗೆ ಹಣದ ಆಸೆಗೆ ಬಹಳಷ್ಟು ಜನ ದೋಷ ಹೇಳಕ್ಕೆ ಶುರು ಮಾಡಿದ್ದಾರೆ. ಈಗ ನೀವು ವಾಹಿನಿ ನೋಡ್ತಾ ಇರ್ತಿರಲ್ಲ ಬೇರೆದೆಲ್ಲ ಗುರುಗಳೇ, ಬೇರೆಯವರೆಲ್ಲ ನಮ್ಮನ್ನ ಹಾಳು ಮಾಡ್ಬಿಟ್ಟಿದ್ದಾರೆ ಗುರುಗಳೇ. ನಮಗ್ ಭಯ ಭಯ ಹುಟ್ಟಿಸೋದು, ದೋಷ ಹೇಳೋದು, ಭಯ ಹುಟ್ಟಿಸೋದು, ನಾವ್ ಇನ್ನೇನಾಗ್ಬಿಡುತ್ತೋ ಅಂತ ನಾವು ಅವ್ರ ಹಿಂದೆ ಓಡೋಗೋದು. ಇದೇ ಈಗ ನಾನು ಕಳೆದ 6 ವರ್ಷದಿಂದ ದೋಷ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ಒಬ್ರು ಕೂಡ ನನ್ನ ವಿರುದ್ಧ ಧ್ವನಿ ಎತ್ತಿಲ್ಲ. ಹೌದು ಹೌದು, ದೋಷ ಇಲ್ಲ ಅಂತ ಯಾರೋ ಹೇಳ್ತಾ ಇದ್ರು ಅಂತ ಯಾರು ಎತ್ತಿಲ್ಲ. ಯಾಕಂದ್ರೆ ಅವರ ಮನಸ್ಥಿತಿಗೆ ಮತ್ತೆ ಅವರ ಆತ್ಮಸಾಕ್ಷಿಗೆ ಗೊತ್ತು ದೋಷ ಇಲ್ಲ ಅಂತ. ಹೌದು ಗುರು. ಯಾಕಂದ್ರೆ ಯಾವುದೇ ವ್ಯಕ್ತಿ ಆತ್ಮಸಾಕ್ಷಿಗೆ ವಿರುದ್ಧ ಮಾತಾಡಕ್ ಸಾಧ್ಯ ಇಲ್ಲ. ಹೌದು ಗುರುಗಳೇ, ಹೇಳ್ತಾರೆ ಗುರುಗಳೇ, ನಿಮ್ಗೆ ನಾಗರ ದೋಷ ಇದೆ, ಪಿತೃ ದೋಷ ಇದೆ, ಆ ದೋಷ ಕುಜ ದೋಷ ಇದೆ, ಯೋ ಸಾಕಾಗೋಗ್ಬಿಟ್ಟಿದೆ ಗುರುಗಳೇ. ಸಾಕಾದ್ರೆ ನಾವು ಯಾರು ಒಳ್ಳೆಯವರೇ ಅಲ್ಲ, ಅಷ್ಟು ಕಚಡ ಆಗಿ ಹೋಗ್ಬಿಟ್ಟಿದೀವ ಅಂತ ನಾವು ಜೀವನದಲ್ಲಿ. ಹೌದು ಗುರುಗಳೇ, ನಾವು ಅವ್ರು ಹೇಳೋದು ಹೇಗೆ ಅಂದ್ರೆ ನಾವು ಬದುಕಕ್ಕೆ ಲಾಯಕ್ಕಿಲ್ಲ ಅನ್ನೋ ಮಟ್ಟಿಗೆ ಹೇಳ್ಬಿಡ್ತಾರೆ ಗುರುಗಳೇ ಅಲ್ವಾ. ಇಷ್ಟು ಅದು ಏನು ಅಂತಂದ್ರೆ ತಾತ್ಕಾಲಿಕವಾಗಿ ಹಣ ಮಾಡತಕ್ಕಂತ ವಿಚಾರ. ಅದಕ್ಕೆ ಈ ಯಂಗ್ಸ್ಟರ್ಸ್ ಅಂತ ನಾವ್ ಏನ್ ಕರಿತೀವಿ, ಯುವಕರು ಯುವತಿಯರು ಈ ಜ್ಯೋತಿಷ್ಯನ ನಂಬಲ್ಲ, ಈ ವಿಚಾರಕ್ಕೆ ದೂರ ಹೋಗ್ತಾರೆ. ಈ ತರ ಹೇಳಿದಾಗ ಅವ್ರಿಗೆ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ. ಮಕ್ಕಳಿಗೆ ಒಬ್ಬ ಮನುಷ್ಯ, ನಮ್ಮ ಮಗ ಇರ್ಬೋದು ಮಗಳಿರ್ಬೋದು, ಅವನು ಓದೋದ್ರಲ್ಲಿ ಡಲ್ ಅಂತಂದ್ರೆ ಅವನು ಯಾವಾಗ್ಲೂ ನೀನು ದಡ್ಡ, ನೀನು ಸರಿ ಇಲ್ಲ, ನಿನ್ನ ಗ್ರಹಗಳು ಸರಿ ಇಲ್ಲ, ನೀನು ಓದೋದಿಲ್ಲ, ನೀನು ಹೀಗೆ ಹಾಗೆ ಅಂತಂದ್ರೆ ಅವನ ಮನಸ್ಥಿತಿ ಹೇಗಾಗತ್ತೆ? ಪ್ರಯತ್ನ ಮಾಡೋನು ಕೂಡ ಪ್ರಯತ್ನ ಮಾಡದೇ ಇರತಕ್ಕಂತ ಒಂದು ವಿಚಾರ ಬರುತ್ತಿಲ್ಲಿ. ಸೊ ಅದಕ್ಕೆ ಪಾಸಿಟಿವ್ ಆಗಿರಬೇಕು. ಕಷ್ಟ ಬರುತ್ತೆ ಹೋಗುತ್ತೆ, ಮುಂದೆ ಎದುರು ನೋಡ್ತಾ ಇರಬೇಕು. ಅದೇ ಜೀವನ, ಜ್ಯೋತಿಷ್ಯನು ಕೂಡ ಅದೇ ಮಾರ್ಗದಲ್ಲಿ ನಡೆದ್ರೆ ಆ ಜ್ಯೋತಿಷ್ಯ ನಿಲ್ಲುತ್ತೆ. ಇಲ್ಲಾಂದ್ರೆ ಈ ರೀತಿ ಹಣಕ್ಕೋಸ್ಕರ ಹೊಟ್ಟೆಪಾಡಗೋಸ್ಕರ ನಾವು ದೋಷ ಗೀಷ ಅಂತ ಹೇಳಿದ್ರೆ ಖಂಡಿತ ಅದು ಜಾಸ್ತಿ ದಿವಸ ನಿಲ್ಲಲ್ಲ. ಅದಕ್ಕೆ ಇವತ್ತಲ್ಲ ನಾಳೆ ಒಂದು ಭಗವಂತ ಕಡಿವಾಣ ಹಾಕೇ ಹಾಕ್ತಾನೆ. ಯಾರ್ಯಾರು ಈ ದೋಷದ ವಿಚಾರದಲ್ಲಿ ಬಾಯಿ ತೆಗೆದು ಆ ದೋಷ ಮಾಂದಿ ದೋಷ ಈ ದೋಷ ಅಂತ ಹೇಳ್ತಾರೆ, ತಾತ್ಕಾಲಿಕವಾಗಿ ನೀವು ಇರ್ಬೋದು, ಆದರೆ ಒಳ್ಳೆ ಕರ್ಮಗಳು ನಾವು ಅನುಭವಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಕೆಟ್ಟ ಕರ್ಮಗಳು ಬರುತ್ತೆ ತಾತ್ಕಾಲಿಕವಾಗಿ ಈ ಜನ್ಮದಲ್ಲಿ ಚೆನ್ನಾಗಿರ್ಬೋದು. ಅಥವಾ ನಾವು ಹೇಳ್ತಾ ಇರ್ತೀವಾಗ್ಲೂ ನಮ್ಮ ಶಾಸ್ತ್ರ ಜನ್ಮ ಜನ್ಮದ ನಾವು ನೋಡ್ಕೋಬೇಕು ಅಂತ. ಈ ಜನ್ಮ ಮಾತ್ರ ಚೆನ್ನಾಗಿರ್ಬೋದು ಅಷ್ಟೇ, ಆದರೆ ಮುಂದಿನ ಜನ್ಮ ಖಂಡಿತ ಅದು ವರ್ಜಿತವಾಗಿರುತ್ತೆ. ಹೇಳಿ, ಯಾರ್ದು ಕೇಳಬೇಕಾಯ್ತು? ಗುರುಗಳೇ, ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 27/4/95. 27/4/95. ಸಮಯ ಬೆಳಗ್ಗೆ 9:52 ಗುರುಗಳೇ. ಹುಟ್ಟಿದ ಊರು ಬೆಂಗಳೂರು ಗುರುಗಳೇ. ಓಕೆ, ಮಿಥುನ ಲಗ್ನದಲ್ಲಿ ಹುಟ್ಟಿದ್ದಾರೆ, ಮೀನರಾಶಿ. ಮೀನರಾಶಿಲಿ ಉತ್ತರ ಭಾದ್ರಪದ ನಕ್ಷತ್ರ. ಏನ್ ಪ್ರಶ್ನೆ ಇತ್ತು ಗುರುಗಳೇ? ಅವಳು ಕೆಲ್ಸದ್ದು MBA ಮುಗಿಸಿ 3 ಇಯರ್ಸ್ ಆಗ್ತಾ ಇದೆ ಗುರುಗಳೇ. ಗವರ್ಮೆಂಟ್ ಕೆಲ್ಸಕ್ಕೆ ತುಂಬಾ ಟ್ರೈ ಮಾಡಿದ್ಲು, ಎಷ್ಟೊಂದು ಎಕ್ಸಾಮ್ ಬರೆದಿದ್ಲು,
ಒಂದು ಬ್ಯಾಂಕ್ ಎಕ್ಸಾಮ್ ಪಾಸ್ ಆಗಿತ್ತು, ಅವಾಗ ಕೋವಿಡ್ ತುಂಬಾ ಜಾಸ್ತಿ ಇತ್ತು ಅಂತ ಮಂಗಳೂರಲ್ಲಿ ಇಂಟರ್ವ್ಯೂ ಇಟ್ಟಿದ್ರು ಅಂತ ಹೋಗಕ್ಕಾಗ್ಲಿಲ್ಲ. ಅರ್ಥ ಆಯ್ತು. ಈಗ ನೋಡಿ, ಆರನೇ ಮನೆ ಶುಕ್ರ ಬಂದಿದೆ. ನೀವು ಕೇಳಿರ್ತಕ್ಕಂತ ಒಂದು ವಿಚಾರದಲ್ಲಿ ಶುಕ್ರನ ಅಂಶ ನೋಡ್ಬೇಕು ನಾವು. ಶುಕ್ರನ ಅಂಶದಲ್ಲಿ ಆ ಒಂದು ಯೋಗ ಇದೆಯೋ ಇಲ್ವೋ ಅಂತ ನೋಡ್ತಕ್ಕಂಥದ್ದು ನೋಡಬೇಕು. ಆರನೇ ಮನೆ 10, 5, 12, ಯಾಕಂದ್ರೆ ನಾವು ಯಾವಾಗಲೂ ಕೂಡ ಜಾಬ್ ಅಂತ ನಾವು ತಗೊಂಡಾಗ 5, 8, 12 ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ ಬರುತ್ತೆ. ಬಟ್ ಆದರೆ ಬೇರೆ ಫೀಲ್ಡಲ್ಲಿ ಖಂಡಿತ ಸಕ್ಸಸ್ ಇದೆ. ಗೌರ್ಮೆಂಟಲ್ಲಿ ಇದೆಯಾ ಅಂತ ನೋಡ್ತೀನಿ. ಶುಕ್ರನ ಕಾಂಬಿನೇಷನಲ್ಲಿ ಶನಿ ಇದೆ, ಸೂರ್ಯ ಕೇತು, ಚಂದ್ರ ಶನಿ. ಆದರೆ ಬೇರೆ ಒಂದು ಕಾಂಬಿನೇಷನಲ್ಲಿ ಈ ಒಂದು ಫೈನಾನ್ಷಿಯಲ್ ಸೆಕ್ಟರು, ಸರ್ವಿಸ್ ಸೆಕ್ಟರಲ್ಲಿ ತುಂಬ ಚೆನ್ನಾಗಿ ಅಧಿಕವಾಗಿ ಸಂಬಳ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ನೀವು ಅವ್ರಿಗೆ ಕನ್ವಿನ್ಸ್ ಮಾಡಿ ಯಾವ ಕೆಲಸ ಆದರೂ ದೇವರ ಕೆಲಸ ಅಂತ ಹೇಳಿ ಮೊದಲು ಮಾಡಿದ್ರೆ ಅಲ್ಲಿಂದ ಕೂಡ ಹೆಚ್ಚಾಗಿ ಹಣ ಸಂಪಾದನೆ, ನೆಮ್ಮದಿ ಕಾಣಿಸುತ್ತೆ ಅಂತ ಹೇಳಿ ಈ ಶುಕ್ರನ ಕಸ್ಪಲ್ಲಿ ಹೇಳ್ತಾ ಇದೆ. ದಯವಿಟ್ಟು ನಾನು ಫಸ್ಟ್ ಸಜೆಸ್ಟ್ ಮಾಡೋದು, ಯಾವ್ದಾದ್ರು ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸಕ್ಕೆ ಹೋಗೋದು ಒಳ್ಳೆಯದು. ಕೇತು ದಶ ನಡೀತಾ ಇದೆ, ಬುಧಭುಕ್ತಿ ಮತ್ತು ಮಂಗಳ 5ನೇ ಕಾಂಬಿನೇಷನ್ ಬರ್ತಾ ಇದೆ. ರಾಹುವಿನ ಅಂತರ್ಬುದ್ಧಿಯಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಕೆಲಸ ಸಿಗುತ್ತೆ. ರಾಹು ಆದಮೇಲೆ ಗುರು ಬಹಳ ಬಲಿಷ್ಠವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ನು ಅಲ್ಲಿ ಕೇತು ಮತ್ತು ಬುಧ ಮತ್ತು ಬರ್ತಕ್ಕಂಥ ಒಂದು ಗುರು. ನವೆಂಬರ್ 14, 2022 1 ಜನವರಿ 2023 ಉತ್ತಮವಾಗಿರ್ತಕ್ಕಂಥ ಕೆಲಸ ಸಿಗುತ್ತೆ. ಗೌರ್ಮೆಂಟ್ ಕೆಲಸ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು, ಯಾಕಂದರೆ ಕಸ್ಪಲ್ಲಲ್ಲಿ ನಾವು ಸೂರ್ಯ ಚಂದ್ರ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಆದರೆ ಕೆಲಸಕ್ಕೆ ಹೋಗಿ ಪ್ರಯತ್ನ ಪಡಲಿ ಅಂತ ಹೇಳಿ ನಾವು ಸಜೆಸ್ಟ್ ಮಾಡ್ತೀವಿ. ಪ್ರೈವೇಟ್ ಕೆಲಸಕ್ಕೆ ಹೋಗಬೇಕು, ಪ್ರಯತ್ನ ಮಾಡಬೇಕು. ಸೊ ಅದಕ್ಕೆ ಮೂಲವಾಗಿ ಒಂದು 12 ಮುಖದ ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀವಿ. ಒಂದು ಬಸ್ರಾ ಪರ್ಲ್ ಅಂತ ಸಿಗುತ್ತೆ, ಅದನ್ನ ಧರಿಸಿ ಒಳ್ಳೇದಾಗುತ್ತೆ. ಮುಂದಿನ ಕರೆ. ನಮಸ್ತೆ ಗುರುಗಳೇ. ನಮಸ್ಕಾರ ಹೇಳಿ ಗುರುಗಳೇ. ಪ್ರಶ್ನೆ ಕೇಳೋದಿತ್ತು. ಪ್ರಶ್ನಾ ಶಾಸ್ತ್ರನ? ಹೌದು ಗುರುಗಳೇ. ಹೇಳಿ. 1 ರಿಂದ 249 ಸಂಖ್ಯೆ ಹೇಳಿ. 88 ಗುರುಗಳೇ. 88. ಒಂದು ನಿಮಿಷ. 88. ನಿಮ್ದು ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ ಗುರುಗಳೇ. ಹೌದಾ? ಓಕೆ. ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ಹೇಳಿ, ಯಾವ ವಿಚಾರದಲ್ಲಿ ನೋಡ್ಬೇಕು ಗುರುಗಳೇ? ನನ್ಗೆ ಇಲ್ಲಿ ಕಾಲಿನ ಎಡಭಾಗದಲ್ಲಿ ಸ್ವಲ್ಪ ಆಂಕಲ್ ಹತ್ರ ಸಣ್ಣ ಗುಳ್ಳೆ ಆಗಿತ್ತು. ಅದು 1 ಇಯರ್ ಆಯ್ತಾ ಬಂತು ಗುರುಗಳೇ, ಒಣಗ್ತಾ ಇಲ್ಲ. ಹಾಸ್ಪಿಟಲ್ಗೆಲ್ಲ ತೋರಿಸ್ತಾ ಇದೀನಿ, ಏನ್ ಪ್ರಾಬ್ಲಮ್ ಇಲ್ಲ ಅಂತಾರೆ, ಬಟ್ ಏನೋ ಸರ್ಜರಿ ಆತರ ಮಾಡಿಸೋತರ ಇದೆಯಾ ಏನಂತ ಭಯ ಗುರುಗಳೇ. ಏನು ಇಲ್ಲ, ಇದಕ್ಕೆ ಒಂದು ಅರಿಶಿನದ ಕೊಂಬು ನಿವಾಳಿಸ್ಬಿಟ್ಟು, ಅದೆಲ್ಲಿ ನಿಮಗೆ ಸಮಸ್ಯೆ ಆಗಿದೆ ಅಲ್ಲಿ ಅರಿಶಿನದ ಕೊಂಬು ನಿವಾಳಿಸ್ಬಿಟ್ಟು ಅದನ್ನು ದಾನವನ್ನು ಮಾಡಬೇಕು. 3 ತಿಂಗಳು ಅದನ್ನು ದಾನ ಮಾಡಿ. ಹಾಗೆ ಕ್ಯೂರ್ ಆಗ್ತಕ್ಕಂಥ ನಂಬರು 5ನೇ ಮನೆ ಮತ್ತು 9ನೇ ಮನೆ. ಅದು ಗುರುವಿನಲ್ಲೇ ಇರೋದ್ರಿಂದ ಸ್ವಲ್ಪ ಅಲ್ಲಿ ಆ ಸಾಧ್ಯವಾದರೆ ಒಂದು ಅರಿಶಿನವನ್ನು ಹಚ್ಚಕ್ಕೆ, ಅರಿಶಿನದ ಪೇಸ್ಟ್ ಮಾಡಿ ಅಲ್ಲಿ ಹಚ್ಚಕ್ಕೆ ಸ್ವಲ್ಪ ಮಾಡಿ. ಖಂಡಿತ ಕ್ಲಿಯರ್ ಆಗೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಆಪರೇಷನ್ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಏನು ತೋರಿಸ್ತಾ ಇಲ್ಲ. 4, 6, 8, 12 ಬರಬೇಕು. 12 ಕಾಂಬಿನೇಷನ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಟ್ಯಾಬ್ಲೆಟ್ ಅಲ್ಲೇ ಹೀಲ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಒಳ್ಳೇದಾಗ್ಲಿ. ಒಂದು ಸಣ್ಣ ವಿರಾಮ ನಂತರ ಮತ್ತೆ ವಾಪಸ್ ಬರೋಣ. ನಕ್ಷತ್ರ ನಾಡಿ ಗೋಲ್ಡ್ ಟ್ರೀ ಲೈಫ್ ಕಾಲಿಂಗ್ ಆಪ್ ಈಗ ಡೌನ್ಲೋಡ್ ಮಾಡೋದಕ್ಕೆ ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇದೆ. ಈ ಆಪ್ನ ನೀವು ಪ್ಲೇಸ್ಟೋರಲ್ಲಿ ಸರ್ಚ್ ಬಾರ್ನಲ್ಲಿ ಗೋಲ್ಡ್ ಟ್ರೀ ಸ್ಪೇಸ್ ಲೈಫ್ ಸ್ಪೇಸ್ ಕಾಲಿಂಗ್ ಅಂತ ಟೈಪ್ ಮಾಡಿ ನಿಮಗೆ ಗೋಲ್ಡ್ ಟ್ರೀ ಐಕನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆಪ್ನ ಒಂದ್ಸತಿ ಡೌನ್ಲೋಡ್ ಮಾಡಿದ್ರ ಮೇಲೆ ಓಪನ್ ಮಾಡಿ ನಿಮ್ಗೆ ಒಂದು ಪಾಪ್ಅಪ್ ಸ್ಕ್ರೀನ್ ಬರುತ್ತೆ, ಅಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಸೆಲೆಕ್ಟ್ ಮಾಡಿ. ಈಗ ನೆಕ್ಸ್ಟ್ ಸ್ಕ್ರೀನ್ನಲ್ಲಿ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಯಾವ ಲ್ಯಾಂಗ್ವೇಜ್ನಲ್ಲಿ ಮಾತಾಡಬೇಕು ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಸೈರ್ಡ್ ಸರ್ವಿಸ್ ಅಂದರೆ ಯಾವುದ್ರ ಬಗ್ಗೆ ಮಾತಾಡ್ತಿದೆ, ಮುಹೂರ್ತಮ ಇಲ್ಲ ಮ್ಯಾಚ್ ಮೇಕಿಂಗ್, ಯಾವುದೇ ಆಪ್ಷನ್ ಇದ್ರೂ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮ್ಮ ಆಸ್ಟ್ರಾಲಜಿಸ್ ಹೆಸರಲ್ಲಿ ಲಿಸ್ಟಲ್ಲಿ ಇರುತ್ತೆ, ಯಾರ ಹತ್ರ ನಿಮಗೆ ಮಾತಾಡಬೇಕು ಅವ್ರ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಂಡು ಈಗ ಸಬ್ಮಿಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಪೇಮೆಂಟ್ ಸ್ಕ್ರೀನ್, ಇದೊಂದು ಸೆಕ್ಯೂರ್ ಪೇಮೆಂಟ್ ಸ್ಕ್ರೀನ್ ಇದೆ. ಇಲ್ಲಿ ನೀವು ಯಾವುದೇ ಆಪ್ಷನ್ಸ್ ಅಂದ್ರೆ ಕ್ರೆಡಿಟ್, ಡೆಬಿಟ್ ಕಾರ್ಡ್ ಇಲ್ಲಾಂದ್ರೆ UPI IDs, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಯಾವುದೇ ಆಪ್ಷನ್ ಇಂದ ನೀವು ಪೇಮೆಂಟ್ ಮಾಡಬಹುದು. ನೀವು ಪೇಮೆಂಟ್ ಮಾಡಿದ ನಂತರ 24 ಗಂಟೆ ಒಳಗೆ ನಮ್ಮ ಟೀಮ್ ಇಂದ ಒಬ್ರು ಕಾಲ್ ಮಾಡಿ ನಿಮಗೆ ಕನ್ಸಲ್ಟೇಷನ್ ಮಾಡ್ತಾರೆ. ಇನ್ನ ನಿಮಗೆ ಡೀಟೇಲ್ಸ್ ಜಾಸ್ತಿ ಬೇಕಂದ್ರೆ ನಮ್ಮ ಆಫೀಸ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಧನ್ಯವಾದ. ಓಕೆ, ವೆಲ್ಕಮ್ ಬ್ಯಾಕ್. ಕರೆ ತಗೊಳ್ಳೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಗುರುಜಿ. ನನ್ನ ತಮ್ಮನ ಬಗ್ಗೆ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಆಯ್ತು, ಹೇಳಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? ಇಲ್ಲ, ಡೇಟ್ ಆಫ್ ಬರ್ತ್ ಹೇಳ್ತೀನಿ ಗುರುಜಿ.
ಅಷ್ಟು ಸರಿಯಾಗಿ ಬರೋದಿಲ್ಲ. ಹೇಳಿ. ಪ್ರಶ್ನಶಾಸ್ತ್ರ ಕೇಳ್ತೀನಿ ಬಿಡಿ. ಹೇಳಿ, ನಂಬರ್ ಹೇಳಿ. 38. ಹುಟ್ಟಿರೋ ಟೈಮ್ ಎಷ್ಟು ಅವ್ರದ್ದು? ಅವ್ರದ್ದು 5:30 ಅಂತ ಏನೋ ಬರ್ಸಿದ್ದಾರೆ. ಏನೋ ಬರ್ಸಿದ್ದಾರೆ ಅಂದಾಗ ಅವಾಗ ಸಮಸ್ಯೆ ಆಗುತ್ತೆ ಅಂತಾನೆ ನಿಮ್ಗೆ ಸಜೆಸ್ಟ್ ಮಾಡಿದ್ದು. ಇಲ್ಲಿ 7ನೇ ಮನೆ ಮಂಗಳ ಕಾಂಬಿನೇಷನ್ ಬರುತ್ತೆ. ಮಂಗಳ ಹೇಗಿದೆ ಅಂತ ನಾವು ಮೊದಲು ವಿಚಾರಣೆ ಮಾಡಬೇಕು. ಆ ಮಂಗಳ ಮದುವೆಗೆ ಹೇಗೆ ಕಾಂಬಿನೇಷನ್ ಕೊಡ್ತಾನೆ ಅಂತ ನಾವು ನೋಡಬೇಕು. ಅಲ್ಲಿ 7ನೇ ಮನೆ ಮತ್ತೆ 6ನೇ ಮನೆ ಮತ್ತೆ 3ನೇ ಮನೆ ಸ್ವಲ್ಪ ಎಂಗೇಜ್ಮೆಂಟ್ ಆಗ್ತಕ್ಕಂಥದ್ದು, ಮಾತುಕತೆ ಆಗಿ ಕಟ್ಟಾಗ್ತಕ್ಕಂಥದ್ದು ಸ್ವಲ್ಪ ಸೂಚನೆ ಅಂಕೆ ಜಾಸ್ತಿ ತೋರಿಸ್ತಾ ಇದೆ 3-6 ಬಂದಾಗ. ಸೊ ಯಾವುದು ಮಾತುಕತೆ ಮಾಡ್ಕೊಂಡಿಲ್ವಾ ಇದುವರೆಗೂ? ಇಲ್ಲ ಗುರುಜಿ, ಅಲ್ಲಿ ಒಂದು 84 ಡೇಟ್ ಆಫ್ ಬರ್ತು ಎಲ್ಲೂ ಸೆಟ್ ಆಗ್ತಾ ಇಲ್ಲ ಗುರುಜಿ. ಮಾತುಕತೆ ಒಂದೂ ಆಗಿ ಮಾಡ್ಕೊಂಡಿಲ್ವಾ? ಇಲ್ಲ ಗುರುಜಿ. ಅಂದ್ರೆ ಏನು ಸೆಟ್ ಆಗ್ತಾ ಇಲ್ಲ ಅಂದ್ರೆ ಏನ್ ಕಾರಣ ಅಂತ ಹೇಳಿ ಹೋಗ್ಲಿ. ಏನು ಅಂತಾನೇ ಗೊತ್ತಿಲ್ಲ ಅಂತ ಗುರುಜಿ. ಅಲ್ಲ, ನೀವೇ ಸರಿಯಾಗಿ ಹೇಳಿಲ್ಲ ಅಂದ್ರೆ ನಾನು ಹೆಂಗ್ ಉತ್ತರ ಕೊಡ್ಲಿ? ಅಂದ್ರೆ ಅವನು ಸ್ವಲ್ಪ ಲವ್ ಫೇಲ್ಯೂರ್ ಆಯ್ತು ಅಲ್ಲೇ 5-6 ವರ್ಷದಿಂದ. ಅದಾದ್ಮೇಲೆ ಅವ್ನ್ ಸರಿಯಾಗಿ ಎಲ್ಲೂ ಹೆಣ್ಣು ನೋಡಕ್ ಹೋಗೋದು ಅವೆಲ್ಲ ಮನಸ್ಥಿತಿ ಸರಿ ಇಲ್ಲ ಅವ್ನ್ಗೆ, ಮನಸ್ಸಿರ್ಲಿಲ್ಲ. ಅಂದ್ರೆ ಬೇಕಾಬಿಟ್ಟಿ ಮದ್ವೆ ಮಾಡಿಸಿದ್ರೆ ಆಗ್ತಾನೆ ಇಲ್ಲ ಅಂದ್ರೆ ಇಲ್ಲ, ಆತರ ಇಂಟ್ರೆಸ್ಟ್ ಕಡಿಮೆ. ನಮ್ ತಾಯಿ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಅದಕ್ಕೆ. ಸೊ ನಾನು ಈ ತರ ತಗೊಳ್ಬಹುದು, ಆಲ್ರೆಡಿ ನೀವು ಮಾತುಕತೆ ಆಗಿಲ್ಲ ಅಂದ್ರಲ್ಲ, ಅವ್ನು ಆಲ್ರೆಡಿ ಮಾತುಕತೆ ಆ ಹುಡುಗಿ ಜೊತೆ ಮಾತಾಡಿದ್ರಲ್ಲ, ಆತರ ತಗೊಳ್ಬಹುದಲ್ಲ ನಾನು? ನೋಡಿ, ಯಾವಾಗ್ಲಾರು ಆಗ್ಲಿ ನಾನು ಹೇಳಿರ್ತಕ್ಕಂಥದ್ದು ಗ್ರಹಗಳು ಹೇಳೋದು ನಾವು ಕರೆಕ್ಟ್ ಆಗಿ ನಾವು ಅರ್ಥೈಸ್ಕೋಬೇಕು. ಆಲ್ರೆಡಿ 3 ಅಂದ್ರೆ ಮಾತುಕತೆ ಕಟ್ ಆಗಿದೆ ಅಂದ್ರೆ ಅವನೇ ಒಂದು ಹುಡುಗಿನ ಮಾತಾಡ್ಬಿಟ್ಟು ಕಟ್ ಮಾಡ್ಕೊಂಡಿರೋದು ಅಂತ ಲೆಕ್ಕ ತಗೊಳಕಾಗಲ್ವಾ ನಾವು ಅಂತ ಕೇಳಿದೆ ನಿಮ್ಗೆ. ಅದನ್ನೇ ಕೇಳಿದ್ದು, ಮಾತುಕತೆ ಅಂದಾಗ ನೀವು ಹೇಳ್ಬೇಕು ಒಂದ್ ಹುಡುಗಿ ಮಾತುಕತೆ ಆಗಿತ್ತು, ಲವ್ ಆಗಿ, ಲವ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾತುಕತೆನು ತಗೋಬಹುದು, ಮದ್ವೆಗೂ ತಗೋಬಹುದು, ಅದು ಕಟ್ ಆಗಿದೆ. ಸೊ ಈ ಪರಿಸ್ಥಿತಿಯಲ್ಲಿ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದೇ, ಅಕ್ಕಿಯನ್ನು ದಾನ ಮಾಡಿ. ಮೊದಲು ಅಕ್ಕಿಯನ್ನು ದಾನ ಮಾಡಬೇಕು ಅವನ ಹೆಸರಲ್ಲಿ. ಅದಾದ ನಂತರ ಈಗ ಬರ್ತಕ್ಕಂತ ಗುರು ಬುಧ ಭುಕ್ತಿ, ಬುಧ ಆದ ನಂತರ ಬರ್ತಕ್ಕಂಥದ್ದು ಕೇತು. ಕೇತುನಲ್ಲೂ ಮದುವೆ ಕೊಡ್ತಾ ಇಲ್ಲ. ಶುಕ್ರನಲ್ಲಿ ಅಂಶದಲ್ಲಿ ಸ್ವಲ್ಪ ಬಲವಂತದಿಂದ ಆಗುತ್ತೆ, ಶುಕ್ರನ ಅಂಶ ಅಂತ ತಗೊಳ್ತೀವಿ ನಾವು. ಶುಕ್ರನ ಅಂಶದಲ್ಲಿ ಬಲವಂತವಾಗಿ ಆಗ್ತಕ್ಕಂತ ಒಂದು ಕಾಂಬಿನೇಷನ್ 2023 ಆಗಸ್ಟ್ ನಂತರ ಆಗುತ್ತೆ. 2023 ಆಗಸ್ಟ್ ಶುಕ್ರನ ಅಂಶದಲ್ಲಿ ಆಗುತ್ತೆ, ಆದರೆ ಪ್ರಯಾಸದಿಂದ ಆಗುತ್ತೆ ಈ 6 ಕಾಂಬಿನೇಷನ್. ಕೆಲವೊಂದು ಗ್ರಹಗಳು ಮದುವೆಗೆ ಸೂಚಕ ಅಂತ ಹೇಳ್ತೀವಿ, ಆ ಸೂಚಕ ಗ್ರಹ ಬಂದಾಗ ಆಗುತ್ತೆ. ಆದರೆ ಮದುವೆ ಜೀವನ ಚೆನ್ನಾಗಿಲ್ಲ ನೀವು ಮಾಡಿದ್ರು ಕೂಡ, ಅದು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಒಳ್ಳೇದಾಗ್ಲಿ. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಹೇಳಿ. 9/12/2004. ಸಮಯ? ಸಾಯಂಕಾಲ 6:45. ಹುಟ್ಟಿದ ಊರು? ಅಗ್ರಿಬಮ್ನಲ್ಲಿ. ಪ್ರಶ್ನೆ? ಅದು ನೀಟ್ ಕೋಚಿಂಗ್ ಬಂದಿದ್ದಾನೆ ಗುರುಜಿ, ಆಗುತ್ತಾ ಇಲ್ಲ ಕೇಳ್ಬೇಕಾಯ್ತು. ಆಮೇಲೆ ನೀಟ್ ಕೋಚಿಂಗ್ ಕಳಿಸ್ಬೇಕೋ ಇದರಲ್ಲಿ ಗೊತ್ತಾಗಲ್ಲ, ಜಾತಕದಲ್ಲಿ ಗೊತ್ತಾಗಲ್ಲ, ಜಾತಕದಲ್ಲಿ ಗೊತ್ತಾಗೋದಿಲ್ಲ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ನಮ್ಮ ಪ್ರೋಗ್ರಾಮ್ ನೋಡ್ತಾ ಇಲ್ಲ ಅಂತ ಇಲ್ಲೇ ಗೊತ್ತಾಗುತ್ತೆ. ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಜನರಲ್ ಕಾಂಬಿನೇಷನ್ಸ್ ಮಾತ್ರ ಅಸ್ಟ್ರಾಲಜಿ ಜ್ಯೋತಿಷ್ಯ ಬರುತ್ತೆ. ಜ್ಯೋತಿಷ್ಯದಲ್ಲಿ ನೀವು ಯಾವುದೇ ಕಾರ್ಯಕ್ರಮದವರಿಗೆ ಅವ್ರಿಗೆ ಕಾಲ್ ಮಾಡಿ, ಇಲ್ಲಿ ಪರ್ಫೆಕ್ಟ್ ಆಗಿ ನೀಟ್ ಎಕ್ಸಾಮು ಬರತಕ್ಕಂಥದ್ದು ಯಾವ ಜಾತಕದಲ್ಲೂ ಯಾವ ಜ್ಯೋತಿಷರು ಹೇಳಲ್ಲ. ನಮ್ಮ ನಕ್ಷತ್ರ ನಾಡಿಲಿ ಒಂದೇನೆ ಹೇಳೋದು, ಅದು ಪ್ರಶ್ನಾಶಾಸ್ತ್ರದಲ್ಲಿ ಬರುತ್ತೆ ವಿನ್ ಆಗ್ತಾರೋ ಇಲ್ವೋ ಅಂತ. ಸದ್ಯಕ್ಕಿವಾಗ ಶನಿದಶೆ ನಡೀತಾ ಇದೆ, ಒಂದು ಸೂಚ್ಯಾಂಕ ಕೊಡ್ತೀವಿ ಅಷ್ಟೇ, ಇಲ್ಲಿ ಸೂಚ್ಯಾಂಕ ಅಷ್ಟೇ. ಇಲ್ಲಿ ಶನಿದಶದಲ್ಲಿ 4-11 ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಓದ್ತಾರೆ. ಕೇತು ಮತ್ತೆ ನೀಟ್ ಯಾವ್ದು ಮುಂದಿನ ವರ್ಷಕ್ಕ ಗುರುಜಿ? ಇನ್ನೊಂದು ನೆಕ್ಸ್ಟ್ ವಾರ ಇದೆ ಗುರುಜಿ, ನೀಟ್ ಎಕ್ಸಾಮ್ ಇದು ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ವಾರ 2022 ಬುಧ ಬರ್ತಾನೆ. ಬುಧನ ಕಾಂಬಿನೇಷನ್ ಅಂದಾಜು ಹೇಳ್ತೀವಿ ನಾವು, 6-11 ಕಾಂಬಿನೇಷನ್ ಆಗೋ ಸಾಧ್ಯತೆ ತುಂಬಾ ಸ್ಟ್ರಾಂಗ್ ಆಗಿದೆ. ಪ್ರಶ್ನಾಶಾಸ್ತ್ರದಲ್ಲಿ ಇನ್ನೂ ಆಕ್ಯುರೇಟ್ ಆಗಿ ಬರುತ್ತೆ ಇದು, ಯಾಕಂದ್ರೆ ಬುಧನ ಒಂದು ಕಾಂಬಿನೇಷನ್ ಬರುತ್ತೆ. ನೆಕ್ಸ್ಟ್ ನೀವು ಹೇಳಿರ್ತಕ್ಕಂಥ ಒಂದು ವಿಚಾರದಲ್ಲಿ ಕೋಚಿಂಗ್ ಕಳ್ಸಾಗತ್ತೆ ಅಂತ ಇಲ್ಲಿ ಕೋಚಿಂಗ್ ಕಳಿಸೋದು ಎಲ್ಲ ವಿಚಾರಗಳು ಇಲ್ಲಿ ಜ್ಯೋತಿಷದಲ್ಲಿ ಇಲ್ಲಿ ಬರಲ್ಲ, ಪ್ರಶ್ನಾಶಾಸ್ತ್ರದಲ್ಲಿ ಹಾಕ್ಬಿಟ್ಟು ಅಲ್ಲಿ ನೋಡ್ಬೇಕಲ್ಲಿ 6/6/11. ಸೊ ಇಲ್ಲಿ ಕಾಂಬಿನೇಷನ್ ಅಲ್ಲಿ ನಮಗೆ ಇಲ್ಲಿ 2001 ಬುಧನ ಒಂದು ಕಾಂಬಿನೇಷನ್ ಇಲ್ಲಿ ರನ್ ಆಗ್ತದೆ. ಕೇತು ಮತ್ತೆ ಒಂದು ಶನಿ, ಶನಿ ಶನಿ ಆದ ಮೇಲೆ ಬುಧ, 2/6/3/8 ಬುಧನ ಕಾಂಬಿನೇಷನ್ ಅಲ್ಲಿ ಶನಿ 2/9/22 ಅಲ್ಲಿ ಶನಿಯ ಕಾಂಬಿನೇಷನ್ 23 ಓಕೆ,
ಶನಿಯ ಕಾಂಬಿನೇಷನ್ 4 1 2 6 ಈ ಸತಿನೇ ಆಗ್ತಕ್ಕಂಥ ಸಾಧ್ಯತೆ ಜಾತಕದಲ್ಲಿ ಒಂದು 50% ಹೇಳ್ತಾ ಇದ್ದೀನಿ. ಒಳ್ಳೇದಾಗಲಿ. ನಮಸ್ಕಾರ. ನಮಸ್ಕಾರ. ಹಲೋ, ಅದೇ ಗುರುಜಿ ಇದ್ದೀನಿ. ಹೇಳಿ ಗುರುಜಿ. ನಮಸ್ಕಾರ ಗುರುಜಿ. ಅದೇ ನಮ್ಮ ಇದು ನಾವು ಭೀಷ್ಮಾವಿಂದ ಮಾತಾಡ್ತಿರೋದು. ನಮ್ ಪಕ್ಕದ ಹೊಲ್ದನು ತುಂಬಾ ಟಾರ್ಚರ್ ಕೊಡ್ತಾನೆ ಗುರುಜಿ. ಹೊಲಕೋಂಗಿಲ್ಲ, ಅದಂಗೆ ಇದಂಗೆ, ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಅಂತ. 1 to 249 ಸಂಖ್ಯೆ ಹೇಳಿ ಸರ್. 40 40 ಮ್ಯಾರೇಜ್ ಪಾರ್ಟ್ನರ್ ನೋಡೋಣ. ಮ್ಯಾರೇಜ್ ಪಾರ್ಟ್ನರ್ 7ನೇ ಮನೆ ಗುರು. ಗುರು ರೆಟ್ರೋಗ್ರೇಡ್ ಆಗಿದೆ. ಚಂದ್ರ 6 10, ಗುರು ರೆಟ್ರೋಗ್ರೇಡ್ 9 10 12. ಹಿರಿಯರಿಂದ ಸ್ವಲ್ಪ ಹೇಳಿಸಿದ್ರೆ ಸ್ವಲ್ಪ ಸೈಲೆಂಟ್ ಆಗ್ತಾರೆ ದೊಡ್ಡವರಿಂದ. ಅರ್ಥ ಆಯ್ತಾ ನಾ ಹೇಳಿದ್ದು? ಹಿರಿಯರು, ಊರಿನ ಹಿರಿಯರು ಅಥವಾ ನಿಮ್ ಮನೆ ಹಿರಿಯರಿಂದ ಯಾರಾದ್ರೂ ಹತ್ರ ಹೇಳಿಸಿದ್ರೆ ಸುಮ್ನೆ ಆಗ್ತಾರೆ. ಒಂದ್ ಸ್ವಲ್ಪ ದುಡ್ಡುಗೋಸ್ಕರ ಮಾಡ್ತಾ ಇದ್ದೇನೆ ಅಷ್ಟೇ, ಇನ್ನೇನಿಲ್ಲ. ದೊಡ್ಡವರು ಹಿರಿಯರಿಂದ ಅವನು ಸೈಲೆಂಟ್ ಆಗ್ತಾನೆ. ಹಿರಿಯರ ಸಮ್ಮುಖದಲ್ಲಿ ಮಾಡಿದ್ರೆ ಸೈಲೆಂಟ್ ಆಗ್ತಾರೆ. ಹಿರಿಯರು ಪ್ರತಿಷ್ಠೆ ಅಷ್ಟೇ. 9 10 ಎಲ್ಲ ಪ್ರತಿಷ್ಠೆ, ಬೇರೆ ಯಾವ್ದೇ ಇದು. ಸ್ವಲ್ಪ ವ್ಯಯ ಅಂದ್ರೆ 12 ಅಂತ ಹೇಳಿದಾಗ ಒಂದ್ ಸ್ವಲ್ಪ ದುಡ್ಡು ಇಂಥದ್ದು ಅಂತ ಇರುತ್ತೆ. ಇವೆರಡನ್ನೂ ಕುತ್ಕೊಂಡು ಸೇರಿಸಿ ಮಾಡಿದ್ರೆ ಇಲ್ಲಿ ಸಕ್ಸಸ್ ಆಗುತ್ತೆ. 8ನೇದು ಜಾಸ್ತಿ ಬಂದಿಲ್ಲ. 8ನೇ ಕಾಂಬಿನೇಷನ್ ಅಬ್ಸ್ಟಕಲ್ಸ್ ಅವೆಲ್ಲ ಬರ್ತಾ ಇದೆ, ಅದು ಬಂದಿಲ್ಲ. ಹಿರಿಯರಿಂದ ಇದು ಸರೋಗುತ್ತೆ. ಆರಾಮಾಗಿರಿ. ಸ್ವಲ್ಪ ದುಡ್ಡು ಖರ್ಚು ಮಾಡಿ ಒಂಚೂರು ಅವ್ನಿಗೆ ಏನ್ ಬೇಕೋ ಕೊಡಿ, ಆರಾಮಾಗಿ ಬಿಡ್ತಾನೆ. ಜಗಳದಿಂದ ಸ್ವಲ್ಪ ಸರೋಗೋದಿಲ್ಲ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ ಹೇಳಿ. ಕೇಳಿಸ್ತಾ ಇಲ್ಲ ನನಗೆ. ಕಾಲ್ ಸ್ವಲ್ಪ ಕರೆಕ್ಟ್ ಆಗಿ ಕನೆಕ್ಟ್ ಮಾಡ್ಕೊಡಿ. ಬೇರೆ ಕಾಲ್ ತಗೊಳ್ಳೋಣ. ನೋಡಿ, ಸಿಗ್ನಲ್ಲು ಮಳೆ ಇದರಿಂದ ಸ್ವಲ್ಪ ಸಿಗ್ನಲ್ ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಕಷ್ಟ ಆಗಿದೆ. ಬೇರೆ ಕಾಲ್ ತಗೊಳ್ಳೋಣ. ನಮಸ್ಕಾರ. ನಮಸ್ತೆ, ಮಾತಾಡಿ. ಹಲೋ ಅಂತೇಳಿ ಲೈನಲ್ಲಿ ಇದ್ದಾರೆ, ಮಾತಾಡ್ತಾ ಇಲ್ಲ. ಇನ್ನೊಂದು ಕರೆ ಕೊಡಿ, ಯಾಕಂದ್ರೆ ಒಂದು ಸ್ವಲ್ಪ ಇದು ಕಾರ್ಯಕ್ರಮ ಹೌದೋ ಅಲ್ವೋ ಅಂತ ಟೆಸ್ಟ್ ಮಾಡಕ್ಕೆ ಬೇರೆ ಮಾಡಿಬಿಡ್ತಾರೆ. 8ನೇ ತಾರೀಕು ನಮ್ಮ ಕ್ಲಾಸಸ್ ಇದೆ, ಜಾಯಿನ್ ಆಗಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಪ್ರಶ್ನಾರ್ಥ ಹೇಳಿ. 1 to 249 ಸಂಖ್ಯೆ ಹೇಳಿ. 62 62 ಸಾರಿ 62 62 ಒಂದ್ ನಿಮಿಷ. 9 4 ಯಾವ ವಿಚಾರದಲ್ಲಿ? ನಮ್ ತಂದೆಗೆ ಪಿತ್ರಾರ್ಜಿತವಾಗಿ ಜಾಗ ಬಂದಿದೆ, ಆದ್ರೆ ಅಲ್ಲಿ ಮನೆ ಕಟ್ಟಬೇಕು ಅಂತಿದ್ದಾರೆ. ನಮ್ ದೊಡ್ಡಪ್ಪ ಬಿಡ್ತಿಲ್ಲ, ಕಟ್ತಾರ ಕಟ್ಟಲ್ವಾ, ಒಳ್ಳೇದಾಗುತ್ತಾ ಕಟ್ಟಿದ್ರು ಅಂತ ಕೇಳ್ಬೇಕು. ನಿಮ್ ತಂದೆ ಕಟ್ಟೋದೋ ಬೆಳಿಲ್ವೋ ಅಂತನ? ಹಾ, ಅಲ್ಲಿ ಕಟ್ಬೇಕಂತಿದೆ. ಅವ್ರು ಬಿಡ್ತಿಲ್ಲ ಜಾಗ ನಮ್ಗೆ, ಅದಕ್ಕೆ ಜಗಳ ಆಗ್ತಿದೆ, ಅದಕ್ಕೆ ಕೇಳ್ಬೇಕು. ಕಟ್ಟೆ ಕಟ್ತಾರೆ. ಕಟ್ತಾರೆ, ಒಳ್ಳೇದಾಗುತ್ತಾ ಗುರುಜಿ? ಕಟ್ತಾರೆ. ಒಂಚೂರು ಗಲಾಟೆಗಳು ಆಗ್ತವೆ, ಆದ್ರೂ ಕಟ್ತಾರೆ. 3ನೇ ಮನೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಇದೆ ಅಷ್ಟೇ. 3 4 ಕೋಟಿ ಹೋಗ್ರಿ, ನಾ ಜಾಗ ಬಿಡಲ್ಲ ಅಂತಿದ್ದಾರೆ. ಕಂಪ್ಲೇಂಟ್ ಕೊಡ್ಬೇಕಂತ ಇದೀವಿ, ಕೊಟ್ರೆ ಒಳ್ಳೇದಾಗುತ್ತಾ? ನಿಮ್ ಕಡೆ ಆಗೇ ಆಗುತ್ತೆ, ಡೆಫಿನೆಟ್ಲಿ. ಗುರುಜಿ ಅವರು ಏನಂತ ಪರಿಹಾರ ಇದೆಯಾ? ದುಡ್ಡಿನ ವಿಚಾರ ಅಷ್ಟೇ ಇಲ್ಲ. 3 12 ಅಂದ್ರೆ ಅವ್ರು ದುಡ್ಡು ಕೊಡ್ಬೇಕಷ್ಟೇ. ಅರ್ಥ ಆಯ್ತಲ್ಲ? ನನಗೆ ಆ ಲೆವೆಲ್ ಅಲ್ಲಿ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ. ಇಲ್ಲ ಗುರುಜಿ, ಸುಮ್ನೆ ಬೈತಾರೆ ಅವ್ರ ಗುರುಜಿ. ನಾವು ಹೋದ್ರೆ ಅಲ್ಲಿ ಏನಿಲ್ಲ ದುಡ್ಡು. 3ನೇ ಮನೆ ಅಂದ್ರೆ ಅಲ್ಲಿ ಹಣ ಅಷ್ಟೇ. ಇಲ್ಲಿ ನಾವು ಗೇಟ್ ತಗೊಳ್ಳಿ ಹೋಗ್ಬೇಕು, ಐದು ಫುಟ್ ಜಾಗ ಬಿಟ್ಟಿದ್ದಾರೆ, ಅದನ್ನ ದಾಟಿ ಹೋಗ್ಬೇಕು. ನಾವು ಗೇಟ್ ತಗೊಳ್ಳಿ ಮುಂದೆ ಬೈತಿದ್ದಾರೆ. ಅದನ್ನ ಪರ್ಚೇಸ್ ಮಾಡಂಗಿದ್ರೆ ಮಾಡ್ಬಿಡಿ. ನಾನು ನಿಜವಾಗ್ಲೂ ಹೇಳ್ತೀನಿ, 3 5 10 ಕಾಂಬಿನೇಷನ್ ಎಲ್ಲ ಪರ್ಚೇಸ್ ಕಾಂಬಿನೇಷನ್ ತೋರಿಸುತ್ತೆ. ನಿಮಗೆ ಹಣ ಇದ್ರೆ ಪರ್ಚೇಸ್ ಮಾಡಿ, ಇಲ್ಲರ ಆ ಜಾಗಕ್ಕೆ 3ನೇ ಮನೆ ಅಂದ್ರೆ ದುಡ್ಡು ಕೊಡ್ಬೇಕಷ್ಟೇ. 4ನೇ ಮನೆಗೆ ವ್ಯಯಭಾವ 3 ಪ್ರಾಪರ್ಟಿಲಿ, ಅದಕ್ಕೆ ದುಡ್ಡು ಕೊಟ್ರೆ ಅವಾಗ ನಿಮಗೆ 4ನೇ ಮನೆ 2 4 ನೀವು ಕಟ್ಕೊಳ್ಳೋಕೆ ಈಸಿ ಆಗುತ್ತೆ, ಅಥವಾ ಅಲ್ಲಿ ಹೋಗಿ ವ್ಯವಹಾರ ಮಾಡೋಕೆ ಈಸಿ ಆಗುತ್ತೆ. ಸೊ ಇಲ್ಲ ಅಂದ್ರೆ ಹೆಸರುಕಾಳು ದಾನ ಮಾಡಿ, ಅದ್ರ ಜೊತೆಗೆ ಒಂದು 11ನೇ ಮನೆ ಮಂಗಳ ಆಗಿರ್ತಕ್ಕಂಥದ್ದು 3 ಮುಖದ ರುದ್ರಾಕ್ಷಿ ನಿಮ್ಮ ತಂದೆಯವ್ರಿಗೆ ಹಾಕೊಳ್ಳೋಕೆ ಹೇಳಿ, ಖಂಡಿತ ಒಳ್ಳೇದಾಗುತ್ತೆ. ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಆಯಿತು. ಸೊ 8ನೇ ಅಕ್ಟೋಬರ್ ನಮ್ಮ 8ನೇ ತಾರೀಕು ಜಾಯಿನ್ ಆಗಿ ಫಸ್ಟ್ ಕ್ಲಾಸ್ ಆಗಿ ಅಸ್ಟ್ರಾಲಜಿ ಹೇಳ್ಬೋದು, ವೆರಿ ಈಸಿ ಇರುತ್ತೆ. ಪ್ರಶ್ನಾಶಾಸ್ತ್ರ ಅಲ್ಟಿಮೇಟು. ಯಾವ್ದಾದ್ರು ಒಂದು ಕ್ವಶನ್ ಕೇಳಬೇಕು ಅಂದರೆ ದಯವಿಟ್ಟು ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ. ಜನರಲ್ ಆಗಿ ಕೇಳಬೇಕು, ಹೇಗೆ ಓದ್ತಾನೆ, ಹೇಗಿದೆ ನಮ್ಮ ಲೈಫು, ನಮ್ಮ ಕೆಲಸ ಹೇಗಿದೆ, ಚೆನ್ನಾಗಿದ್ದಾರೆ, ಅದನ್ನ ಹೇಗೆ ನೋಡಬೇಕು. ಜ್ಯೋತಿಷ್ಯದ ಒಂದು ನಮ್ಮ ಜನ್ಮ ಜಾತಕದ ಮೇಲೆ ಹೋಗಬೇಕು. ಒಂದು ವಿಚಾರ ನಾವು ಕೇಳಬೇಕು ಅಂದರೆ ಪ್ರಶ್ನಾಶಾಸ್ತ್ರ ಹೋಗಿ. ಅದರಲ್ಲಿ ಕಸ್ಪಲ್ ಅನ್ನೋದು ಭಾಳ ಇಂಪಾರ್ಟೆಂಟು. ಯಾವ ಕಸ್ಪ್ ನೋಡಿ ಅದೇನು ಹೇಳುತ್ತೆ ಅಂತ ನೋಡಿದ್ರೆ ಪರ್ಫೆಕ್ಟ್ ಆನ್ಸರ್ ಕೊಡುತ್ತೆ.
ಸೊ ನಿಮಗೆ ಜ್ಯೋತಿಷ್ಯದಲ್ಲಿ ನಂಬಿಕೆ ಬರಬೇಕು ಅಂದ್ರೆ ನಕ್ಷತ್ರ ನಾಡಿ ನೋಡಕ್ಕೆ ಜನಗಳಿಗೆ ಹೇಳಿ ಒನ್ ಆಫ್ ದಿ ಬೆಸ್ಟ್ ಸ್ವಲ್ಪ ಸಾಧ್ಯವಾದಷ್ಟು ಎಲ್ಲರಿಗೂ ಮುಟ್ಸಿ ನಕ್ಷತ್ರ ನಾಡಿ ಇಸ್ ದಿ ಓನ್ಲಿ ಒನ್ ಅಂಡ್ ಓನ್ಲಿ ಅಸ್ಟ್ರಾಲಜಿ ವಿತ್ ಟ್ರೂತ್ ದೋಷದಿಂದ ಹೋದ್ರೆ ಅದು ಜ್ಯೋತಿಷ್ಯ ಅಲ್ಲವೇ ಇಲ್ಲ ಅದು ಅವರಿಷ್ಟ ಅವ್ರು ಹೇಳ್ಕೊಳ್ತಾರೆ ನಾನು ಸಾರ್ವಜನಿಕ ಮಾತ್ರ ಹೇಳ್ತಕ್ಕಂಥ ಒಂದು ವಿಚಾರ ದಯವಿಟ್ಟು ದಯವಿಟ್ಟು ನಾನು ಒಂದು ಸಜೆಷನ್ ಮಾಡ್ತೀನಿ ಒಂದು ದೋಷ ಇಲ್ಲದೆ ಇರತಕ್ಕಂಥ ಒಂದು ವಿಚಾರ ಅಂದರೆ ನಕ್ಷತ್ರ ನಾಡಿ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಖ್ಯಾತ ಜ್ಯೋತಿಷಿ ದಿನೇಶ್ ಗುರುಜಿ ಅವರಿಂದ ಲೈವ್ ಕಾಲಿಂಗ್ ಮೊಬೈಲ್ ಆಪ್. ನೀವು ಹೊಸದಾಗಿ ವ್ಯಾಪಾರ ಆರಂಭಿಸಬೇಕೆಂದುಕೊಂಡಿದ್ದೀರಾ? ನಿಮ್ಮ ವಿವಾಹದ ವಿಚಾರ, ಉದ್ಯೋಗ, ಶಿಕ್ಷಣದ ಬಗ್ಗೆ ಗುರುಗಳ ಸಲಹೆ ಬೇಕಾ? ಹಾಗಿದ್ದರೆ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ ಲೈವ್ ಕಾಲಿಂಗ್ ಮೊಬೈಲ್ ಆಪ್. ಕೂತಲ್ಲಿ ಕರೆ ಮಾಡಿ ಗುರುಜಿಯವರ ಜ್ಯೋತಿಷ್ಯ ತಂಡದೊಂದಿಗೆ 15 ನಿಮಿಷಗಳ ಕಾಲ ಮಾತನಾಡಿ ಪರಿಹಾರ ಕಂಡುಕೊಳ್ಳಿ. ಕೇವಲ 528 ರೂಗಳಿಗೆ ಮಾತ್ರ. ಡಾಕ್ಟರ್ ದಿನೇಶ್ ಗುರುಜಿ ಸಾರಥ್ಯದಲ್ಲಿ ಲೈವ್ ಕಾಲಿಂಗ್ ಮೊಬೈಲ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ವೀಕ್ಷಿಸಿ ನಕ್ಷತ್ರ ನಾಡಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 10 ಗಂಟೆಗೆ ಹಾಗೂ ರಾತ್ರಿ 9:30ಕ್ಕೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ.